ಹಾಯ್, ಇವತ್ತು ಹೋಟೆಲ್ಸ್ ಅಲ್ಲಿ ಸಿಕ್ಕುವಂಥ ಸಾಂಬಾರ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನಾನು ಒಂದು ಕಪ್ಪು ಬೇಳೆ ಅಂದರೆ ತೊಗರಿಬೇಳೆ, ಒಂದು ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಎರಡು ಈರುಳ್ಳಿ, ಒಂದು ಸುಮ್ಮನೆ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ, ಎರಡೆರಡು ಗ್ರೀನ್ ಚಿಲ್ಲೀಸ್, ಇದು ಒಂಥರ ಡಿಸ್ಟಿಂಕ್ಟ್ ಟೇಸ್ಟ್ ಕೊಡುತ್ತೆ. ಒಂದು ನಾಲ್ಕು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ, ಅರಿಶಿನ ಮತ್ತು ಉಪ್ಪು. ಇಷ್ಟನ್ನ ನೀವು ಒಂದು ಐದಾರು ವಿಷಲ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಇನ್ನೊಂದು ಬಾಣಲಿಲಿ ಒಗ್ಗರಣೆಗೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕಿ ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಳ್ಳಿ. ಇಷ್ಟಪಡೋಂಥವ್ರು ಹಿಂಗೆ ಹಾಕ್ಕೊಬೋದು, ಆದರೆ ನಾನು ನನ್ನ ಸಾಂಬಾರು ಪೌಡರಲ್ಲೇ ಹಿಂಗೆ ಸೇರಿಸಿರೋದ್ರಿಂದ ಹಿಂಗೆ ಹಾಕ್ತಿಲ್ಲ, ಬೇಕಾದವ್ರು ಹಾಕ್ಕೊಬೋದು. ಸಾಂಬಾರು ಪೌಡರ್ ನಾನಿಲ್ಲಿ ಒಂದು ಮೂರು ಸ್ಪೂನಷ್ಟು ತೊಗೊಂಡಿದ್ದೀನಿ, ಅಂದರೆ ಟೀಸ್ಪೂನ್, ಮೂರು ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ಸಾಂಬಾರು ಪೌಡರ್ನ ಒಂದು ನಿಮಿಷ ಎಣ್ಣೆ ಮತ್ತು ತುಪ್ಪದಲ್ಲಿ ಒಂಚೂರು ಬಾಡಿಸ್ಕೊಂಡು ತಕ್ಷಣ ತಣ್ಣೀರು ಹಾಕ್ಕೊಂಬಿಡಿ, ಯಾಕಂದರೆ ಇಲ್ಲಾಂದರೆ ಸಾಂಬಾರು ಪೌಡರ್ ಸುಡೋ ಅಂಥ ಚಾನ್ಸಸ್ ಇರುತ್ತೆ. ಮತ್ತು ನುಗ್ಗೆಕಾಯಿನ ನಾನು ಮೇಲುಗಡೆ ಸ್ವಲ್ಪ ಸ್ಕ್ರೇಪ್ ಮಾಡಿಬಿಟ್ಟು ಹಾಕಿದ್ದೀನಿ. ನುಗ್ಗೆಕಾಯಿ ನೀವು ಒಂದು ಅರ್ಧ ಬೇಯಿಸಿದ ಮೇಲೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣಿಂದು ರಸ ಹಾಕ್ಕೊಳ್ಳಿ ಈ ಒಗ್ಗರಣೆಗೆ. ಮತ್ತು ಈ ಬೇಳೆನ ಚೆನ್ನಾಗಿ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ನಿಮಗೆ ಆ ಮತ್ಕೋಲು ಇತ್ತು ಮನೆಯಲ್ಲಿ ಅಂದರೆ ಆ ಕೋಲಲ್ಲಿ ಕೂಡ ಮಸ್ಕೊಬೋದು. ಇವಾಗ ನಾವೇನು ಒಗ್ಗರಣೆ ಹಾಕಿಟ್ಕೊಂಡಿದ್ವಲ್ಲ ಅದನ್ನು ನೀವು ಈ ಬೇಳೆ ಜೊತೆ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕಿ ಉಪ್ಪು ಹುಳಿ ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಚೆನ್ನಾಗಿ ಕುದಿಸಿ, ಒಂದು 10 ನಿಮಿಷ ಕುದಿಸಿ, ಇನ್ನೇನು ಲಾಸ್ಟಿಗೆ ಆಗಿದೆ ಎಲ್ಲ ಬೆಂದಿದೆ ಅಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ. ನಿಮಗೆ ಅಕಸ್ಮಾತ್ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ರೆಸಿಪಿ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇದು ಹೇಗಾಗಿತ್ತು ನಿಮಗೆ, ಸೇಮ್ ಹೋಟೆಲ್ ಸ್ಟೈಲೇ ಬಂತಾ ಇಲ್ವಾ ಅಂತ ನನಗೊಂದು ಹೇಳಿ ತಿಳಿಸಿ. ಇದು ಇಡ್ಲಿ ದೋಸೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಫಾಲೋ ಮಾಡೋದು ಮರಿಬೇಡಿ.